ನನಗೆ ಫಸ್ಟ್ ಮಿಲಿಂದ್ ಹೀರೋ ಅಂದಾಗ ಕತೆಗಿಂತ ಮುಂಚೆ ಒಪ್ಕೊಂಡ್ಬಿಟ್ಟೆ. ಯಾಕೆಂದ್ರೆ ಈ ಹೀರೋ ನನ್ನ ತಲೆ ಎತ್ತಿ ನೋಡೋ ಥರ ಮಾಡ್ತಾರೆ ಅಂತ. ಸೊ ಇವರು ಒಂದು 6 ಮಂತ್ಸಿಂದ ನಾನು ತಲೆ ಎತ್ಕೊಂಡೇ ಓಡಾಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇದು ಒಂದು 2009 ಒಂದು ಸಣ್ಣ ಕತೆ ಟ್ರಾವೆಲ್ ಮಾಡಿಬಿಡ್ತೀನಿ ನಾನು ಈ ಸಬ್ಜೆಕ್ಟಿಗೆ ಬರೋದಕ್ಕೆ. 2009 ನಾನು ಉಪೇಂದ್ರ ಸರ್ ಹತ್ರ ಅಸಿಸ್ಟೆಂಟ್ ಆಗಿದ್ದಾಗ ಸತ್ಯ ಅವರು ನಾಗಾಭರಣ ಸರ್ ಹತ್ರ ಅಸಿಸ್ಟೆಂಟ್ ಆಗಿದ್ದರು. ಆಗ ಒಂದು ಮ್ಯೂಚುವಲ್ ವ್ಯಕ್ತಿಯಿಂದ ನಾವು ಇಬ್ಬರು ಪರಿಚಯ ಆದ್ವಿ. ಅಂದರೆ ನನ್ನದು ಯಾವುದೋ ಒಂದು ಸಿನಿಮಾ ಮಾಡಬೇಕಂತ ಒಂದು ಥಾಟ್ ಇತ್ತು, ಅವ್ರಿಗೆ ಹೇಳಿದ್ದೆ. ಅವ್ರು ಇದೇ ಥರ ಸೇಮ್ ಥಾಟ್ ಇನ್ನೊಬ್ಬರ ಹತ್ರ ಇದೆ, ಅವರು ಮಾಡ್ಕೊಂಡಿದ್ದು, ಅವ್ರು ನೀವಿಬ್ಬರು ಫ್ರೆಂಡ್ಸ್ ಅಂತ ಕೇಳಿದರು. ಇಲ್ಲ, ನಂಗೆ ಅವ್ರು ಪರಿಚಯ ಇಲ್ಲ ಅಂತ ಹೇಳಿದ್ದೆ. ಸರಿ, ನಾಳೆ ಪರಿಚಯ ಮಾಡಿಸ್ತೀನಿ ಅಂತೇಳಿ ಒಂದು ಕಾಫಿ ಡೇಲಿ ಪರಿಚಯ ಮಾಡಿಸಿದರು. ಹಂಗಾಗಿ ನಾನು ಸತ್ಯ ಪರಿಚಯ ಆದ್ವಿ. ಅಲ್ಲಿಂದ ನಂದು ಸತ್ಯಂದು ಟ್ರಾವೆಲ್. ಆ್ಯಕ್ಚುಲಿ ಇಟ್ ವಾಸ್ ಸರ್ಪ್ರೈಸಿಂಗ್. ಅಂದರೆ ಒಬ್ರಿಗೊಬ್ರು ಪರಿಚಯನೇ ಇರಲಿಲ್ಲ, ಬಟ್ ಇಬ್ಬರದ್ದು ಸ್ಕ್ರಿಪ್ಟ್ ಒಂದೇ ಥರ ಇತ್ತು, ಒಂದೇ ಥಾಟ್ ಪ್ರೊಸೆಸ್ ಇತ್ತು. ಆವತ್ತಿಂದನೂ ನಾವಿಬ್ಬರು ಒಂಥರ ಸೇಮ್ ಥಾಟ್ ಪ್ರೊಸೆಸ್ಸಲ್ಲಿ ಟ್ರಾವೆಲ್ ಮಾಡುವಂಥ ಫ್ರೆಂಡ್ಸ್ ಆದ್ವಿ, ಆಮೇಲೆ ರೂಮ್ಮೇಟ್ಸ್ ಆದ್ವಿ. ಆ ರೂಮಲ್ಲೇ ರಾಮ ರಾಮರೇ ಸಬ್ಜೆಕ್ಟ್ ಆಗಿದ್ದು, ಒಂದಲ್ಲ ಎರಡಲ್ಲ ಸಬ್ಜೆಕ್ಟ್ ಆಗಿದ್ದು, ಮ್ಯಾನ್ ಆಫ್ ದಿ ಮ್ಯಾಚ್ ಸಬ್ಜೆಕ್ಟ್ ಆಗಿದ್ದು, ನಂದೊಂದು ಸಿನಿಮಾ ಸಬ್ಜೆಕ್ಟ್ ಆಗಿದ್ದು. ಸೊ ಆ ರೂಮಲ್ಲೇ ನಾವು ಒಟ್ಟಿಗೆ ಇದ್ದಾಗ ಎಲ್ಲ ಬೇರೆ ಸಬ್ಜೆಕ್ಟ್ಗಳು ಸಿನಿಮಾ ಆದವು, ಬಟ್ ಯಾವ ಸಬ್ಜೆಕ್ಟಿಂದ ನಾವು ಇಬ್ಬರು ಮ್ಯೂಚುವಲ್ ಆಗಿ ಕನೆಕ್ಟ್ ಆದ್ವಿ ಅದು ಇವತ್ತಿಗೂ ಸಿನಿಮಾ ಆಗಿಲ್ಲ. ಸೊ ಹೋಪ್ಫುಲ್ಲಿ ಅದು ಮುಂದೊಂದು ದಿನ ಮಾಡ್ತೀವಿ. ಸೊ ಆವಾಗ ನಾವು ರೂಮ್ಮೇಟ್ಸ್ ಆಗಿದ್ದಾಗ ಹುಟ್ಟಂತ ಥಾಟ್ ಇದು. ಸೊ 6 ಮಂತ್ಸಿಂದ ಟ್ರಾವೆಲ್ ಮಾಡಿ ಬಂದಿರುವಂಥ ಸಬ್ಜೆಕ್ಟ್ ಇದು. ತುಂಬ ಕಮರ್ಷಿಯಲ್ ಆಗಿ ಒಂದು ರಾಮ್ ಕಾಮ್ ಜಾನರಲ್ಲಿ ಸಖತ್ ಹಿಲೇರಿಯಸ್ ಆಗಿ, ಆ್ಯಂಡ್ ಸತ್ಯನ್ ರೈಟಿಂಗ್ ಬಗ್ಗೆ ಹೇಳಂಗೆ ಇಲ್ಲ. ನಾನೇ ಪರ್ಸ್ನಲ್ ಆಗಿ ಐ ಆಮ್ ಎ ವೆರಿ ಬಿಗ್ ಫ್ಯಾನ್ ಆಫ್ ಸತ್ಯನ್ ರೈಟಿಂಗು. ಅದ್ಭುತವಾಗಿ ಬಂದಿದೆ ಕತೆ, ಮತ್ತು ಸ್ಕ್ರೀನ್ ಪ್ಲೇ ಇರ್ಬೋದು ಆ್ಯಂಡ್ ಡೈಲಾಗ್ಸ್ ತುಂಬ ಹಿಲೇರಿಯಸ್ ಆಗಿದೆ. ನಿಮಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಎಷ್ಟು ಎವ್ರಿ ಸೀನ್ ನಗ್ತಾ ಇರ್ತೀವಿ. ಆ್ಯಂಡ್ ಇದಕ್ಕೆ ಮೇನ್ ಆಗಿ ನಾನು ಹೇಳಬೇಕು ಅಂದರೆ ನಮ್ಮ ಮಂಜುನಾಥ್ ಸರ್, ನನ್ನೊಂದು 2 ಇಯರ್ಸಿಂದ ಪರಿಚಯ ಆಗಿರೋಂಥ ಮಂಜುನಾಥ್ ಸರ್ ನಮ್ಮ ಟೀಮ್ ಜೊತೆ, ಸತ್ಯ ಪಿಕ್ಚರ್ಸ್ ಟೀಮ್ ಜೊತೆ ಕೈ ಜೋಡಿಸಿ ನಮ್ಮೆಲ್ಲ ಕನಸುಗಳಿಗೆ, ನಮ್ಮ ಪ್ಯಾಷನ್ಗೆ, ನಮ್ಮ ಉಚಿತನಕ್ಕೆ ಬ್ಯಾಕ್ ಬೋನ್ ಆಗಿ ಅವರು ನಿಂತಿದ್ದಾರೆ 2 ಇಯರ್ಸಿಂದ. ಸೊ ಅವ್ರಿಗೊಂದು ನಾನು ಬಿಗ್ ಥ್ಯಾಂಕ್ಸ್ ನನಗೆ ಸ್ಟೇಜ್ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವರು ತುಂಬ ಕನಸುಗಳನ್ನ ಒತ್ತಿದ್ದಾರೆ ಈ ಸಿನಿಮಾ ಇಂಡಸ್ಟ್ರಿಲಿ. ಏನೋ ಒಂದು ಒಂದು ಹೊಸ ಥರ ಕಂಟೆಂಟ್ಗಳನ್ನ ದೊಡ್ಡ ಮಟ್ಟದಲ್ಲಿ ನಮ್ಮ ಈ ಬ್ಯಾನರಿಂದ ಕೊಲಾಬ್ರೇಷನಲ್ಲಿ ವರ್ಷಕ್ಕೊಂದು 200 ಸಿನಿಮಾನ ಮಾಡ್ತಾ ಹೋಗಿ ಕಂಟಿನ್ಯೂಸ್ ಆಗಿ ಹೋಗ್ಬೇಕು ಅಂತ. ಸೊ ಆ ದಿಟ್ಟಿನಲ್ಲಿ ಇದು 2ನೇ ಸಿನಿಮಾ.